ಫ್ರೆಂಡ್ಸ್, ಇದು HTC 620, ಇದ್ರ ಡಿಸ್ಪ್ಲೇ ಚೇಂಜ್ ಮಾಡೋದೇ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಡ್ರೈವು ಮತ್ತು ಡ್ರೈವು ಮತ್ತು ಇದು ಡಿಸ್ಪ್ಲೇ ಕಾಂಬೋ ಡಿಸ್ಪ್ಲೇ. ಇದನ್ನು ಆನ್ಲೈನಲ್ಲೇ ಬುಕ್ ಮಾಡಿ ತರಿಸ್ಕೋಬೇಕು. ಮತ್ತು ಈ ಗಮ್ಮು ಆಫ್ ಮಾಡೋ ಡಿಸ್ಪ್ಲೇ ಬಿಚ್ಚಕ್ಕೆ ಲೇಟ್ ಆಗುತ್ತೆ. ಆಲ್ರೆಡಿ ನಾನು ಡಿಸ್ಪ್ಲೇನ ಬಿಚ್ಚಿದ್ದೀನಿ, ಹಾಗೆ ಓಪನ್ ಮಾಡಿ ತೋರಿಸ್ತೀನಿ. ಸಾಕು, ಸ್ಟಾಪ್ ಮಾಡು. ಈ ಡಿಸ್ಪ್ಲೇನ ಚೆಕ್ ಮಾಡಬೇಕು. ಆಲ್ರೆಡಿ ನಾನು ಚೆಕ್ ಮಾಡಿದ್ದೀನಿ, ಹಾಗೆ ಫಿಟ್ಟಿಂಗ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಇದೇನು ಹಾಕಬೇಕು? ಇದಾಗಿದೆ, ಇವಾಗ ಗಮ್ ಹಾಕ್ತಾ ಇದ್ದೀನಿ ನೋಡಿ, ಗಮ್ ಹಾಕಿದಾಗಿದೆ. ಡಿಸ್ಪ್ಲೇ ಫಿಟ್ಟಿಂಗ್ ಮಾಡ್ತೀವಿ. ಈ ತೂತ ಹೊಡಿಕೆ ಸರಿಯಾಗಿ ನೋಡಿ ಹಾಕ್ಬೇಕು. ಫುಲ್ಲು ಈ ಥರ ಡ್ರೈ ಆಗತ್ತಾಗ ಗಮ್ದು ಹಮ್ಮಿಟ್ಕೋಬೇಕು. ಇದು ಫುಲ್ಲು ಗಮ್ ಮಾರ್ಕೊಂಡಿದೆ. ಈಗ ನಾವು ಡಿಸ್ಪ್ಲೇ ಬೋಲ್ಡ್ನ ಫಿಟ್ ಮಾಡಬೇಕು. ಓಕೆನಾ? ಸ್ಟಿಪ್ ನಾನು ಆಲ್ರೆಡಿ ಇದು ಫಿಟ್ ಮಾಡಿದ್ದೀನಿ. ಕುಂಡಿಸ್ಬೇಕು, ಅದು ಇದು ಹೇಳಿ ಏನು ಏನು ಕುಂಡಿಸ್ಬೇಕು ಅಂದ್ರೆ ಆ ಸ್ಟಿಪ್ನ ಇದು ರೋಡ್ ಹಾಕ್ಬೇಕು. ಸ್ಟಿಪ್ ಫುಲ್ ಲಾಕ್ ಆಗಬೇಕು. ಆಮೇಲೆ ಇದನ್ನು ಲಾಕ್ ಮಾಡಿ ಸ್ಟಿಪ್ಪಲ್ಲಿ. ಇದಾದಮೇಲೆ ಡಿಸ್ಪ್ಲೇ ವರ್ಕಿಂಗ್ ಇದ್ದಾವೆ, ಚೆಕ್ ಮಾಡ್ತೀನಿ. ಈ ಕಡೆ ತೋರಿಸೋ ಡಿಸ್ಪ್ಲೇ
ಹೇಳು, ಈ ಕವರ್ ತೆಗಿಬಾರ್ದು, ಕವರ್ ಡಿಸ್ಪ್ಲೇ ಆನ್ ಆದಮೇಲೆ ಮಾತ್ರ ಕವರ್ ತೆಗಿಬೇಕು. ಫ್ರೆಂಡ್ಸ್, ಇವಾಗ ಡಿಸ್ಪ್ಲೇ ಫಿಟ್ಟಿಂಗ್ ಆಗಿದೆ, ಡಿಸ್ಪ್ಲೇ ವರ್ಕಿಂಗ್ ಐತೆ, ಕಾಣಿಸ್ತಾ ಇದೆ, ಬಟ್ ಟಚ್ ವರ್ಕಿಂಗ್ ಇದೆಯಲ್ಲ, ಚೆಕ್ ಮಾಡ್ಕೋಬೇಕು. ಫುಲ್ ವರ್ಕಿಂಗ್ ಅಲ್ಲಿದೆ, ಓಕೆನಾ?